ಹೆಂಗೆ ಪಿಚ್ ಮಾಡಬೇಕು ಅಂದರೆ ನಾನು ಮೇಜರಾಗಿ ಪ್ರಿಫರ್ ಮಾಡೋದು ನಿಮ್ಗೆ ಸಿಕ್ತು ಅಂದರೆ ಅದಕ್ಕೆ ಚುಚ್ಚಿಬಿಟ್ಟು ಹಾಕ್ಕೊಂಡು ಈ ಕಡೆ ಒಂದು ಹಾಕ್ಕೊಂಡು ಆರಾಮಾಗಿ ಮಲಿಕೋಬೋದು. ದೊಡ್ಡ ಮನೆ ಥರನೇ ಒಂದು ಟೆಂಟ್ ಇದೆ. ಸೊ ಇದು ನೋಡಿ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ. ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ಟೈಮ್ ಬಂದು 11:30 ಆಗೋಗಿದೆ. ನನ್ನ ಪ್ರಕಾರ ನನ್ನ ಮನೆ ಬಿಟ್ಟಾಗ 11:15 or 11:10 ಆಗಿತ್ತು. ಸೊ ವೆದರ್ ನೋಡ್ತಾ ಇದ್ದೇವೆ, ಇನ್ನೂ ಬೆಳಿಗ್ಗೆ 7 ಗಂಟೆ 8 ಗಂಟೆ ಥರ ಇದೆ. ಫುಲ್ ಚಿಲ್ ಆಗಿದೆ ವೆದರು. ಸೊ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಡೆಕತ್ಲಾನ್ಗೆ ಹೋಗ್ತಾ ಇದ್ದೀನಿ. ಸೊ ಈಟಾ ಮಾಲ್ ಅಥವಾ ಒಂದು ಡೆಕತ್ಲಾನ್ ಇದೆ. ಸೊ ಆ ಡೆಕತ್ಲಾನ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಡೆಕತ್ಲಾನಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ಒಂದು ರೈಡ್ಗೆ ಹೋಗಿದ್ದೆ. ಆ ರೈಡಲ್ಲಿ ನನ್ನ ಟೆಂಟ್ನ ಕಳ್ಕೊಬಿಟ್ಟೆ. ಲೈಕ್ ಟೆಂಟ್ ಪಿಚ್ ಮಾಡಿದ್ವಿ, ಕ್ಯಾಂಪ್ ಮಾಡಿದ್ವಿ, ಎಲ್ಲ ಎತ್ತಿ ಇಟ್ಟು ಇನ್ನು ನೆಕ್ಸ್ಟ್ ರಿಟರ್ನ್ ಬರಬೇಕಾದ್ರೆ ಟೆಂಟ್ನ ಅಲ್ಲೇ ಇಟ್ಬಿಟ್ಟಿದೆ. ಬೈಕಿಗೆ ಪ್ಯಾಕ್ ಮಾಡಿಲ್ಲ. ಸೊ ಅವಾಗ ಮೊತ್ತು ಅಲ್ಲೇ ಕಳ್ಕೊಬಿಟ್ಟೆ ಆ ಟೆಂಟ್ನ. ವಾಪಸ್ ಬಂದ ಮೇಲೆ ಮತ್ತೆ ಸಿಗಲಿಲ್ಲ. ಸೊ ಈಗ ಇನ್ನೊಂದು ಹೊಸ ಟೆಂಟ್ ತೊಗೋಬೇಕು. ಸೊ ಅದಕ್ಕೆ ನೀಟಾಗಿ ಡೆಕತ್ಲಾನ್ಗೆ ಹೋಗಿ ಒಂದು ಟೆಂಟ್ ತೊಗೊಬೋದಾನ. ಸೊ ನೆಕ್ಸ್ಟ್ ರೈಡ್ಗೆ ಬೇಕಾಗುತ್ತೆ ಅಂತ ಎಷ್ಟೊಂದು ಜನ ತುಂಬ ಕೇಳ್ತಾ ಇದ್ದೀವಿ. ಇಬ್ಬರು ಟೆಂಟ್ ಪಿಚ್ ಮಾಡೋದು ಬಗ್ಗೆ ಕಾಪ್ಸ್ ಬಂದರೆ ಪಬ್ಲಿಕ್ ಏನಾದರು, ಆಮೇಲೆ ಯಾವ್ಯಾವ ಜಾಗದಲ್ಲಿ ಟೆಂಟ್ ಹಾಕ್ಬೋದು, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಟೆಂಟ್ ಹಾಕ್ಕೊಂಡು ಮಲಿಕೋಬೋದು ಅಂತ. ಬರೋ ಆ ಥರ ಎಲ್ಲ ಯಾವುದೂ ಇಲ್ಲ. ಎಷ್ಟೊಂದು ಜನ ಕೇಳೋದಕ್ಕೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಸಿಕ್ಕಿದ ಕಡೆ ಎಲ್ಲ ಟೆಂಟ್ನ ಪಿಚ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಎಲ್ಲ ಕಡೆ ಟೆಂಟ್ನ ಕ್ಯಾಂಪ್ ಮಾಡಿಕೊಂಡು ಮಲ್ಕೋಬೇಕು ಅಂದರೆ ಅದು ಕನಸದು. ಇದು ನೋಡಿ, ನೀವು ಈ ಬೆಂಗಳೂರಿನ ಒಂದು ಯಾವುದೋ ಟೂರಿಸ್ಟ್ ಸ್ಪಾಟ್ ಅಂದ್ಕೊಳ್ಳಿ. ನೀವು ನೈಟ್ ಬರ್ತಾ ಇರ್ತೀರ, ನಿಮಗೇನೋ ತುಂಬ ಲೇಟ್ ಆಯಿತು. ಸೊ ಈ ಥರ ಫುಟ್ಪಾತ್ ಮೇಲೆ ಟೆಂಟ್ ಹಾಕ್ಕೊಂಡು ಮಲಿಕೋಬಿಡ್ತೀವಿ, ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದೋಗ್ತೀವಿ ಅಂದರೆ ಪಟ ಪಟ ಅಂತ ಹಾಕ್ಬಿಡ್ತಾ ಇರ್ಬೋದು ಕಾಪ್ಸ್ ಬಂದು. ಸೊ ಅವೆಲ್ಲ ಸೀನ್ಸ್ಗಳಾಗೋಗುತ್ತೆ. ಸೊ ಅವೆಲ್ಲ ಮಾಡೋಕ್ಕಾಗೋದಿಲ್ಲ ನೀವು. ಹಂಗೇ ನೀವು ಯಾರಾದರೂ ಟೂರಿಸ್ಟ್ ಸ್ಪಾಟ್ಗೆ ಹೋದಾಗೂ ಅಷ್ಟೇ, ಸಡನ್ನಾಗಿ ಚೆನ್ನಾಗಿದೆ ಜಾಗ ಅಂದ್ಬಿಟ್ಟು ತೆಗೆದು ಟೆಂಟ್ ಹಾಕ್ಕೊಂಡು ಕುತ್ಕೋಬಿಟ್ರೆ ಬಂದು ಎರಡು ಬೀಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಿಮ್ಮ ಸ್ಟೇಷನ್ಗೆ. ಸೊ ಎಲ್ಲ ಕಡೆಯೂ ಟೆಂಟ್ ಪಿಚ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಸಮ್ ಪ್ಲೇಸಸ್ ಇರುತ್ತೆ, ಅಂಥ ಕಡೆ ಮಾಡ್ಬೋದು. ಬಟ್ ನಾನು ತುಂಬ ಕಡೆ ಮಾಡಿದ್ದೀನಿ. ನಾನು ಮೇಜರಾಗಿ ರೂಮ್ಸ್ ಮಾಡೋದೇ ಇಲ್ಲ, ತುಂಬ ರೇರು. ನಮ್ಮ ಟೆಂಟ್ ಎಲ್ಲೂ ಹಾಕೋಕ್ಕೆ ಸಿಕ್ಕೇ ಇಲ್ಲ ಅಂದಾಗ ಮಾತ್ರ ನಂಟೆ ರೂಮ್ನ ಇದು ಮಾಡೋಕ್ಕೆ ಹೋಗೋದು. ಸೊ ತೊಗೊಳಕ್ಕೆ ಹೋಗೋದು ಇಲ್ಲ ಅಂದರೆ ನಾನು ಮೇಜರಾಗಿ ಟೆಂಟ್ನ ಎಲ್ಲ ಕಡೆ ಹಾಕ್ಕೊತಾ ಇರ್ತೀನಿ. ಯಾಕಂದರೆ ನಮ್ಮದು ಬಜೆಟ್ ಟ್ರಾವೆಲಿಂಗ್ ಅಂತ, ಅದಕ್ಕೇ. ಸೊ ಟೆಂಟ್ ಪಿಚ್ ಮಾಡಬೇಕು ಅಂದರೆ ನಾನು ಮೇಜರಾಗಿ ಪ್ರಿಫರ್ ಮಾಡಿ ನಿಮಗೆ ಪೆಟ್ರೋಲ್ ಬಂಕ್ಸು, ಮತ್ತು ಈ ಬೀಚ್ ಕಡೆಯಿಂದ ಎಲ್ಲ ಬರಬೇಕಾದ್ರೆ ಸೈಡಲ್ಲಿ ನೋಡ್ಕೊಳ್ಳಿ. ಕರೆಕ್ಟಾಗಿತ್ತು ಜಾಗ ಅಂದರೆ ಕಾಪ್ಸ್ ಗಿಪ್ಸ್ ಎಲ್ಲ ಇಲ್ಲ, ಸ್ವಲ್ಪ ಸೀನ್ಸ್ಗಳಾಗುತ್ತೆ ಅಂದರೆ ಮಾಡ್ಕೋಬೇಡಿ. ನಾನು ಕ್ಯಾಂಪ್ ಮಾಡಿರೋ ಒಂದು ಸ್ವಲ್ಪ ಫೋಟೋಸ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಫುಲ್ಲು ಈ ಥರ ಎಲ್ಲ ಕ್ಯಾಂಪ್ಸ್ ಮಾಡಿರ್ತೀವಿ. ಆ ಥರ ನೀವು ಮಾಡ್ಬೋದು ಅಂದ್ಕೊಂಡ್ರೆ ಆಗಲ್ಲ. ಒಂದೊಂದ್ಸಲ ಏನಾಗುತ್ತೆ, ನಮ್ಮ ಲಕ್ಕಿಗೆ ಅಲ್ಲಿ ಯಾರೂ ಬಂದಿರಲ್ಲ. ಬಟ್ ಮುಂದೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಬಂದು ಬರಬಹುದು. ಸೊ ಸೀನ್ಸ್ಗಳೆಲ್ಲ ಬೇಡ, ನೋಡಿಕೊಂಡು ಕರೆಕ್ಟಾಗಿರೋ ಜಾಗದಲ್ಲಿ ಹಾಕ್ಕೊಳ್ಳಿ. ಮೇಜರಾಗಿ ಪೆಟ್ರೋಲ್ ಬಂಕ್ಸಲ್ಲಿ ಕೇಳಿ, ಹೇಳಿ ಅವ್ರಿಗೆ ಒಂದು 5 o'clock ಇಲ್ಲ 5:30 ಹಂಗೆ ಹೋಗ್ಬಿಡ್ತೀವಿ ನಾವು ಅಂತ. ಸೊ ಅವಾಗ ಆರಾಮಾಗಿ ಕೊಡ್ತಾರೆ. ಎಷ್ಟೊಂದು ಜನ ನನಗೂ ಕೊಟ್ಟಿದ್ದಾರೆ. ಸೊ ಪೆಟ್ರೋಲ್ ಬಂಕ್ಸಲ್ಲೆಲ್ಲ ಆರಾಮಾಗಿ ನೀವು ಕ್ಯಾಂಪ್ ಮಾಡಿಕೊಂಡು ಸ್ಟೇ ಮಾಡಿ ಹೋಗ್ಬೋದು. ನಿಮಗೆ ವ್ಯೂ ಪಾಯಿಂಟಲ್ಲೇ ಕ್ಯಾಂಪ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಹೋಗೋದು ಫಸ್ಟ್ ಕ್ಯಾತನ್ ಮಕ್ಕಿಲೆಲ್ಲ ಮಾಡ್ಬೋದಾಗಿತ್ತು, ಈ ಕ್ಯಾತನ್ ಮಕ್ಕಿನೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಕ್ಯಾಂಪಿಂಗ್ ಎಲ್ಲ ಅಲೋ ಮಾಡ್ತಾ ಇಲ್ಲ. ಆಮೇಲೆ ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ, ಬಟ್ ನಾನು ಅದನ್ನ ಹೇಳೋಕ್ಕಾಗೋದಿಲ್ಲ. ನಿಮಗೂ ಗೊತ್ತು, ರೀಸೆಂಟಾಗೆಲ್ಲ ಎಷ್ಟೊಂದು ಪ್ಲೇಸಸ್ಸೆಲ್ಲ ಡಿಸ್ಕ್ಲೋಸ್ ಇದು ವೈರಲ್ ಆಗಿ ಫುಲ್ ಹಾಳ್ ಮಾಡಿಬಿಟ್ಟಿದ್ದಾರೆ ಜನ. ಸೊ ಅದಕ್ಕೆ ಪ್ಲೇಸಸ್ ಎಲ್ಲ ಹೇಳೋದು ಅಷ್ಟು ಒಳ್ಳೆಯದಲ್ಲ. ಅದಾದಮೇಲೆ ನಿಮ್ಗೆ ಕಾಪ್ಸ್ ಏನಾದರೂ ಕೇಳ್ತಾರಾ ಅಂದರೆ, ಹೌದು ಬ್ರೋ, ಎಲ್ಲ ಕಡೆ ಕಾಪ್ಸ್ ಬರ್ತಾರೆ. ನಮಗೂ ಬಂದು ಕಾಪ್ಸ್ ಎಷ್ಟೊಂದು ಸಲ ಕೇಳಿದ್ದಾರೆ. ಬಟ್ ಆಮೇಲೆ ಚೆಕ್ ಮಾಡ್ತಾರೆ ನಿಮಗೆ ಗಾಡಿ ಟೆಂಟಲ್ಲಿ ಇಲ್ಲ ಬ್ಯಾಗ್ಸಲ್ಲಿ ಏನಾದರೂ ಸ್ಟಫ್ ಇದೆಯಾ, ಇಲ್ಲ ಡ್ರಿಂಕ್ಸ್ ಇದೆಯಾ, ಆಲ್ಕೋಹಾಲ್ ಏನಾದರೂ ಮಾಡ್ತೀರಾ ಅಂತ. ಆ ಥರ ಯಾವುದೋ ಆ್ಯಕ್ಟಿವಿಟೀಸ್ ಇತ್ತು ಅಂದರೆ ನಿಮಗೆ ಕರ್ಕೊಂಡು ಹೋಗ್ತಾನೆ ನೀಟಾಗೆ. ಇಲ್ಲ ಅಂದರೆ ಒಂದೊಂದ್ಸಲಿ ಅಲೋ ಮಾಡಲ್ಲ, ಒಂದೊಂದ್ಸಲಿ ಅಲೋ ಮಾಡ್ತಾರೆ. ನನಗೊಂದ್ಸಲಿ ಕೇರಳ ರೈಡಲ್ಲಿ ಅಲೋ ಮಾಡಿದ್ದು, ನಾನು ನನ್ನ ಫ್ರೆಂಡ್ಸ್ ಒಂದು 3-4 ಜನ ಹೋಗಿದ್ವಿ. ಸೊ ಕೇರಳ ಬಾರ್ಡ್ರ್ ಹತ್ರ ಬಂದು ಚೆಕ್ ಮಾಡಿ ಡಿ ಎಲ್ ಫೋಟೋಸ್ ಎಲ್ಲ ತೊಗೊಂಡ್ರು, ಎಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಬೆಳಿಗ್ಗೆ ಹೋಗಬೇಕಾದ್ರೆ ಒಂದ್ಸಲಿ ಬಂದು ಚೆಕ್ ಮಾಡೋದು. ಸೊ ಆ ಥರನೂ ಒಂದೊಂದು ಕಡೆ ಇರ್ತದೆ. ಒಂದೊಂದು ಕಡೆ ಅಲೋನೂ ಮಾಡಲ್ಲ ನಿಮಗೆ, ಏನಕ್ಕೆ ಬಿಡಬೇಕು, ಹೋಗಿ ರೂಮ್ ಮಾಡ್ಕೊಂಡು ಮಲ್ಕೊಳ್ಳಿ, ಹಂಗೆಲ್ಲ ಬಿಡಲ್ಲ ಅಂತಾರೆ. ಸೊ ಆ ಥರ ಎಲ್ಲ ಸೀನ್ಸ್ಗಳು ಆಗ್ತವೆ. ಸೊ ಬನ್ನಿ ನೋಡೋಣ ಡೆಕತ್ಲಾನ್ ಹತ್ರ. ಡೆಕತ್ಲಾನ್ ಬಂದು ಈಟಾ ಮಾಲ್ ಹತ್ರ ಇದೆ. ಸೊ ಆರ್ಕೇಶನ ಪಿಕ್ ಮಾಡಿ, ನಾನು ಡೆಕತ್ಲಾನ್ ಹತ್ರ ಡೈರೆಕ್ಟಾಗಿ ನಿಮಗೆ ಶಾಪಲ್ಲೇ ಸಿಗ್ತೀನಿ. ಸೊ ಬಾಯ್ ಬಾಯ್. ಇವಾಗ ಡೆಕತ್ಲಾನಿಗೆ ಬಂದಿದ್ದೀವಿ. ಸೊ ಡೆಕತ್ಲಾನಲ್ಲಿ ಟೆಂಟ್ಸ್ ಬಗ್ಗೆ ನಿಮಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ವಿ, ಟೆಂಟ್ಸ್ ಏನೇನು ಯಾವ್ಯಾವ ಥರ ಅಂತ. ಸೊ ಅದ್ರ ಬಗ್ಗೆ ಕ್ಯಾಂಪಿಂಗಿಗೆ ಎಲ್ಲ ರಿಲೇಟ್ ಆಗುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಈಗ ಈಟಾ ಮಾಲಲ್ಲಿ ನಾನಿರೋದು. ಸೊ
ಸೊ ಈ ಟೈಮಲ್ಲಿ ಬಂದರೆ ನಿಮಗೆ ಡೆಕಾಥ್ಲಾನ್ ಸಿಗುತ್ತೆ. ಎಷ್ಟೊಂದು ಟೆಂಟ್ಸ್ ಇದೆ ನೋಡಿ, ಯಾವ ಥರ ಬೇಕಾದ್ರೂ ಹಾಕೋಬೋದು. ಬಟ್ ನನಗಿದು ತುಂಬ ಇಷ್ಟ ಆಯಿತು ಸಡನ್ನಾಗಿ, ಯಾಕೋ ಗೊತ್ತಿಲ್ಲ ತೊಗೋಬೇಕು ಅನ್ನಿಸ್ತಾ ಇದೆ. ನೋಡೋಣ, ಅದೇ ತೊಗೊಂಡೋಗ್ಬಿಡ್ತೀನಿ. ಸೊ ಕ್ರೇಜಿ ಯಾವ ಥರ ಅಂದರೆ, ನೀವು ಯಾವುದು ಮರ ಕೊಂಬೆಗಳು ಸಿಕ್ತು ಅಂದರೆ ಅದಕ್ಕೆ ಚುಚ್ಚಿಬಿಟ್ಟು ಹಾಕ್ಕೊಂಡು ಈ ಕಡೆ ಒಂದು ಹಾಕ್ಕೊಂಡು ಆರಾಮಾಗಿ ಮಲ್ಕೋಬೋದು. ಸೊ ಒಬ್ಬರು ಮಲ್ಕೊಳ್ಳೋದಕ್ಕೆ ಇದು ತುಂಬಾ ಕ್ರೇಜಿ ಆಗಿದೆ. ಮತ್ತು ಯಾವುದಾದ್ರು ಮರಕ್ಕೆಲ್ಲ ಸಿಕ್ಸ್ಕೊಂಡು ಮಲ್ಕೊಳ್ಳೋದು ಒಂಥರ ಅಡ್ವೆಂಚರ್ಸ್, ಸಖತ್ತಾಗಿರುತ್ತೆ. ನೈಟು ಬೀಳೋದು ಇಲ್ಲ, ಗಟ್ಟಿಯಾಗಿದೆಯಾ ನೋಡೋಣ. ಇದೆ ಓಫ್ ಕ್ರೇಜಿ ಆಗಿದೆ, ಗಟ್ಟಿಯಾಗಿದೆ, ಫುಲ್ ಮಸ್ತಾಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಈ ಟೆಂಟು, ಟೂ ಪೀಪಲ್ ಟೆಂಟ್ಸ್ ಅಂತಿದ್ದು. ಹೌದು, ಟೂ ಪೀಪಲ್ ಟೆಂಟೇನೇ ಇದು. ಬಟ್ ಸ್ವಲ್ಪ ದಪ್ಪ ಇದಿದೆ ಅಂದರೆ ಫುಲ್ಲು ಪ್ರೊಟೆಕ್ಷನ್ ಎಲ್ಲ ಜಾಸ್ತಿ ಇದೆ. ನಿಮಗೆ ಬೆಡ್ಡೆಲ್ಲ ಸಿಗುತ್ತೆ. ಆಮೇಲೆ ಫುಲ್ ಕತ್ಲೆ ಇರುತ್ತೆ ಅಂದರೆ ನೀವು ಬೆಳಕು ಜಾಸ್ತಿ ಇರಲ್ಲ, ಡೇ ಟೈಮಲ್ಲೂ ಕ್ಯಾಂಪ್ ಬೇಕಾದ್ರೆ ಮಾಡ್ಕೋಬೋದು. ಫುಲ್ ಪಿಚ್ ಡಾರ್ಕ್ ಆಗಿರುತ್ತೆ. ಆ ಥರ ಟೆಂಟ್ ಇದು, ಕ್ವಾಲಿಟಿನೂ ನೋಡಿ ಫುಲ್ ಸಕ್ಕತ್ತಾಗಿದೆ. ಒಳಗಡೆ ನೋಡಿ ಏನೂ ಇಲ್ಲ, ಫುಲ್ ಡಾರ್ಕು. ಈ ಗುರು ಕ್ರೇಜಿಯಾಗಿ ಡಾರ್ಕ್ ಆಗಿದೆ, ಗುರು ಮಸ್ತಾಗಿದೆ. ಇದು ನೋಡಿದ್ರೆ ನಿಮಗೆ 999,000 ರೂಪಾಯಿಗೆ, ಆದರೆ ಇದು ಬಂದು 5,000 ರೂಪಾಯಿ ಗುರು. ಪಿಚ್ ಡಾರ್ಕಲ್ಲಿ ಪರವಾಗಿಲ್ಲ, ನಾನು ಬೆಡ್ಶೀಟ್ ಹಾಕೊಂಡು ಮಲ್ಕೋತೀನಿ. 5,000 ರೂಪಾಯಿ ಟೆಂಟು ನನಗೀಗ ಸದ್ಯಕ್ಕೆ ಬೇಡ. ಇದಾಗಿದ ತಕ್ಷಣ ನೆಕ್ಸ್ಟು ದೊಡ್ಡ ಮನೆ ಥರನೇ ಒಂದು ಟೆಂಟ್ ಇದೆ. ಸೊ ಇದು ನೋಡಿ, ಓಹ್ ನನ್ನ ರೂಮ್ ಇದ್ದಂಗೆ ಇದೆ ಗುರು ಇದು. ಸಿಕ್ಸಿ ಈ ಥರದೊಂದು ಟೆಂಟ್ನ ತೊಗೋಬಿಟ್ರೆ ರೈಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಹುಡುಗರೆಲ್ಲ ಪೀಸಾಗಿ ಮಲ್ಕೋಬೋದು. ಇಲ್ಲ ನೀವು ನಿಮ್ಮ ಗರ್ಲ್ಫ್ರೆಂಡ್ಗಳ ಜೊತೆ, ಹೆಂಡತಿಗಳ ಜೊತೆ, ಹೆಂಡತಿ ಇದ್ದಿವ್ ಜೊತೆ ಹೋದ್ವೆ ಹೋಗಿ ಇರೋಕ್ಕೆ ಚೆನ್ನಾಗಿದೆ ಇದು. ಇದರಲ್ಲೆಲ್ಲ ಕ್ಯಾಂಪ್ ಮಾಡಿ ಇಬ್ಬರು ಮಲ್ಕೋಬೋದು ನೀವು ಎಲ್ಲ ಯಾರು ಬೇಕಾದ್ರು. ಬಟ್ ಇದು ಅಂತ ಸಕ್ಕತ್ತಾಗುತ್ತೆ ನೋಡಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಳಗಡೆ ಏನೇನಿದೆ ಅಂತ. ಉಫ್ ಕ್ರೇಜಿ ಆಗಿದೆ ಗುರು. ಸೊ ಒಳಗಡೆ ತುಂಬಾ ಸ್ಪೇಸಿಯಸ್ ಆಗಿದೆ. ಮತ್ತು ಈ ಕಡೆ ಮೆಶ್ ಇದೆ ನೋಡಿ, ಮೆಶ್ ಬೇಕಂತ ತಕ್ಕೋಬೋದು, ಇಲ್ಲ ಮೆಶ್ ಕ್ಲೋಸ್ ಮಾಡ್ಬೋದು. ಆಮೇಲೆ ಇದು ಅಷ್ಟೇ ಮೆಶ್ಶು. ಸೊ ಈ ಕಡೆಯೂ ಮೆಶ್. ಸೊ ಫುಲ್ ವೆಂಟಿಲೇಷನ್ ಇರಲಿ ಅಂತ. ಬಟ್ ಒಂದು ಡೋರ್ ಇದೆ, ಸ್ಪೇಷಿಯಸ್. ಮಿನಿಮಮ್ ಒಂದು 7-8 ಜನ ಮಲ್ಕೋಬೋದು ಗುರು. ನಮ್ಮ ತೌದೌದು ಆರಾಮಾಗಿ ಮಲ್ಕೋಬೋದು. ಹುಡುಗರೆಲ್ಲ ಹೋದರೆ ಕಾರಲ್ಲಿ ಇರೋದು ಎಲ್ಲನೂ ಸೇರಿಸಿ ಮಲಗಿಸ್ಬಿಡ್ಬೋದು. ಆ ಥರ ಇದೆ ಇದು. ಕಾಸ್ಟ್ ಬಂದು ಏನೊಂದು 15,000-18,000 ಇರುತ್ತೆ. ನಮ್ಮ ಅರ್ಕೇಶ್ ಅವರು ಫುಲ್ ಡೀಸೆಂಟಾಗಿ ಟೆಂಟ್ ನೋಡ್ತಾ ಇದ್ದಾರೆ, ತೊಗೊಳ್ಳೋಣ ನೆಕ್ಸ್ಟು ಅಂತ. ಅದಾದಮೇಲೆ ಈ ಕಡೆ 3 people ಟೆಂಟು. ಸೊ ನನ್ನ ಹತ್ರ ಪ್ರೀವಿಯಸ್ ಆಗಿದ್ದು ಇದೇ ಟೆಂಟು, ತುಂಬ ಕ್ರೇಜ್ ಆಗಿತ್ತು. ಬಟ್ ಈಗ ಸದ್ಯಕ್ಕೆ ಆ ಟೆಂಟ್ ಇಲ್ಲ ನನ್ನ ಹತ್ರ. 3,000 ತುಂಬ ಅಫೋರ್ಡೇಬಲು, ಸಖತ್ ದೊಡ್ಡದಾಗಿದೆ ನೋಡಿ, ಹೆವಿ ದೊಡ್ಡದಾಗಿದೆ, ಸಖತ್ತಾಗಿದೆ. ಆರಾಮಾಗಿ ನಾವು ಆರಾಮಾಗಿ 2 ಲಗೇಜ್ ಇಕ್ತೀವಿ. ಹುಡುಗದ್ದು, ನಂದು, ಒಂದು ಅರ್ಕೇಶ್ದು, ನಾವು ಇವರು ಇಲ್ಲಿ ಆರಾಮಾಗಿ ಮಲ್ಕೋತೀವಿ. ಸೊ ಇಬ್ಬರು ಹೋದ್ವಿ. ಈ ಟೆಂಟು ತುಂಬ ಸ್ಪೇಷಿಯಸ್ಸಾಗಿ ಸಕ್ಕತ್ತಾಗಿದೆ. 3 ಆರಾಮಾಗಿ ಮಲ್ಕೋತೀವಿ. ಒಂದ್ಸಲ ಯಾವುದೇ 4 ಮಲ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. 3,000 ಆರಾಮಾಗಿ ಕೊಡ್ಬೋದು. ಆವಾಗಲೇ ನೀವು ಅಲ್ಲಿ ಲಾಸ್ಟಲ್ಲಿ ನೋಡೋದಲ್ಲ, ಪಿಚ್ ಡಾರ್ಕ್ದಾಗಿ 3 people ಟೆಂಟ್ ಅದು. ಇದು ಬಂದು 2 people ಟೆಂಟು, ತುಂಬಾ ಡಾರ್ಕು. ಮತ್ತು ಇಬ್ಬರು ಮಲ್ಕೋಬೋದು, ಚೆನ್ನಾಗಿದೆ. ಮತ್ತು ಕ್ವಾಲಿಟಿನೂ ಇದು ಇನ್ನೂ ಸಕ್ಕತ್ತಾಗಿದೆ. ಯಾಕತ್ಲಾ ಅಂದರೆ ಯಾವಾಗಿದ್ದೂ ಕ್ರೇಜಿ ಕ್ವಾಲಿಟಿನೇ. ಸೊ ಈ ಥರ 4 ಟೆಂಟ್ ಇದೆ. ಮತ್ತು ಅದೊಂದು ರೋಪ್ ಇದೆ, ಆ ಥರದ ಫೋಲ್ಡಿಂಗ್ದು. ಮತ್ತು ಇವೆಲ್ಲ ಫೋಲ್ಡೇಬಲ್ ಚೇರ್ಸ್ ಇದೆ. ನೀವು ಕ್ಯಾಂಪಿಂಗ್ ಮಾಡಿದಾಗ ಇವೆಲ್ಲ ಹಾಕ್ಕೊಂಡು ಈ ಥರ ಒಂದು ಟೇಬಲ್ ಸೆಟಪ್ ಹಾಕಿ ನೀಟಾಗಿ ಎಣ್ಣೆ ಹಾಕ್ಕೊಂಡು ಓಲ್ಡ್ ಬಂಕೆಲ್ಲ ಹೊಡ್ಕೊಂಡು ವ್ಯೂ ಪಾಯಿಂಟಲ್ಲಿ ಚೆನ್ನಾಗಿರುತ್ತೆ. ಬಾಟ್ಲೆಲ್ಲ ಬಿಸಾಕ್ಬಿಡಿ, ಗೊತ್ತಾಯ್ತಾ. ಆಮೇಲೆ ಈ ಥರ ಟೇಬಲ್ಸು ಚೆನ್ನಾಗಿದೆ ಗುರು. ಸೊ ನೋಡಿ ನೀವು ಕ್ಯಾಂಪಿಂಗಿಗೆ ಈ ಥರ ಯಾವುದಾದ್ರು ಸೆಟಪ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇವೆಲ್ಲ ನೆಕ್ಸ್ಟು ಸೆಟಪ್ ಮಾಡೋದು ಹೆಂಗೆ, ಈ ಥರ ಟೆಂಟ್ಸ್ ಹಾಕೋದು ಹೆಂಗೆ, ಅವೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಕ್ಯಾಂಪಿಂಗಿಗೆ ಅಂತ ಬಂದರೆ ನಿಮಗೆ ಟೇಬಲ್ಸು, ಚೇರ್ಸು ಎಲ್ಲ ಈ ಥರ ಸಿಗುತ್ತೆ. ಟೆಂಟ್ಸ್ಗಳ ಬಗ್ಗೆ ಈ ವಿಡಿಯೋ ಇಷ್ಟೇ. ನೆಕ್ಸ್ಟು ಟೆಂಟ್ ಎಲ್ಲ ಹೆಂಗೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಎಷ್ಟೊಂದು ಪ್ರಾಡಕ್ಟ್ಸ್ಗಳೆಲ್ಲ ಇದೆ ಡೆಕಾಥ್ಲಾನ್ದು, ಅವೆಲ್ಲ ನೆಕ್ಸ್ಟ್ ರಿವ್ಯೂ ಮಾಡೋಣ ಇನ್ನೊಂದು ವೀಡಿಯೋದಲ್ಲಿ. ಸೊ ಟಿಲ್ ದೆನ್ ಬಾಯ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.